ಮಿಕ್ಸೆಡ್ ಹಿಟ್ಟಿನ ದೋಸೆ ರೆಡಿ ಫ್ರೆಂಡ್ಸ್. ಈ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ವಾವ್, ಸೂಪರ್. ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ನಾನಿಲ್ಲಿ 3/4 ಕಪ್ ರವೆ ತಗೊಂಡಿದ್ದೀನಿ, 3/4 ಕಪ್ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ, ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರವೆ ಮತ್ತು ಕಡಲೆ ಹಿಟ್ಟು, ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ಹಿಟ್ಟು ಕಲಸ್ಕೊಳ್ಬೇಕಾಗುತ್ತೆ. ಕಲಸ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಸ್ನೇಹಿತರೆ ದೋಸೆ ಹಾಕಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಿಮಗೆ. ನೋಡಿ ಫ್ರೆಂಡ್ಸ್, ಈ ಥರ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಡ್ಬೇಕಾಗುತ್ತೆ. ಎಲ್ಲ ಹಿಟ್ಟನ್ನು ಹಾಕ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳಿ ಸ್ನೇಹಿತರೆ. ಕಲಸ್ಬಿಟ್ಟು ಈಗ ದೋಸೆ ಹಾಕಬೇಕು. ತವ ಇಟ್ಟಿದ್ದೀನಿ ಫ್ರೆಂಡ್ಸ್, ತವ ಬಿಸಿ ಆಗಲಿ, ನಂತರ ದೋಸೆ ಹಾಕಬೇಕು. ತವ ಬಿಸಿಯಾಗಿದೆ, ದೋಸೆ ಹಾಕೋಣ. ಫ್ರೆಂಡ್ಸ್, ಇದಾಗಿದೆಯಾ ನೋಡೋಣ. ಈಗ ಉಲ್ಟಾ ಮಾಡಬೇಕು, ತುಪ್ಪ ಹಾಕ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ಮಿಕ್ಸೆಡ್ ಹಿಟ್ಟಿನ ದೋಸೆ. ಇದನ್ನು ಶೇಂಗಾ ಚಟ್ನಿ ಜೊತೆ ಸವಿಬೋದು.